ನಾಳೆ ನಾಮಪತ್ರ ಸಲ್ಲಿಸಲಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶಾಸಕ ಜೆಆರ್ ಲೋಬೋ ಮತ್ತು ಬಿಜೆಪಿ ಅಭ್ಯರ್ಥಿ ವೇದವ್ಯಾಸ್ ಕಾಮತ್ ಅವರು ರವಿವಾರ ಮಧ್ಯಾಹ್ನ ಮರೋಳಿ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಮುಖಾಮುಖಿಯಾದರು. ದೇವಸ್ಥಾನದಿಂದ ಶಾಸಕ ಜೆಆರ್ ಲೋಬೋ ಹೊರಬರುತ್ತಿದ್ದಂತೆ ಬಿಜೆಪಿ ಅಭ್ಯರ್ಥಿ ವೇದವ್ಯಾಸ್ ಕಾಮತ್ ಆಗಮಿಸಿದ್ದಾರೆ. ಈ ಸಂದರ್ಭ ಕಾಂಗ್ರೆಸ್ ಅಭ್ಯರ್ಥಿ ಜೆಆರ್ ಲೋಬೋ ಬಳಿ ಬಂದಾಗ ಇಬ್ಬರು ಒಬ್ಬರಿಗೊಬ್ಬರು ಶುಭ ಕೋರಿದ್ರು. ರಾಜಕೀಯ ಡೈಲಾಗುಗಳು ಇಬ್ಬರ ನಡುವೆ ವಿನಿಮಯವಾಯಿತು. ಅರ್ಜುನ ಶ್ರೀಕೃಷ್ಣನ ಬಳಿ ಆಶೀರ್ವಾದ ಪಡೆದಂತೆ ನಾನು ಮೊದಲೇ ಹೋಗಿ ವರ ಪಡೆದುಕೊಂಡು ಬಂದೆ, ಇನ್ನು ನೀವು ಶ್ರೀಕೃಷ್ಣನ ತಲೆಯ ಬಳಿಯೇ ಕೂರಬೇಕು ಎಂದು ಕಾಂಗ್ರೆಸ್ ಅಭ್ಯರ್ಥಿ ಜೆಆರ್ ಲೋಬೋ ಹೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಯಾರಿಗೆ ಆಶೀರ್ವಾದ ನೀಡಬೇಕೆಂದು ಗೊತ್ತಿದೆ ಎಂದು ವೇದವ್ಯಾಸ್ ಕಾಮತ್ ಹೇಳಿ ನಕ್ರು. ಸೈದ್ಧಾಂತಿಕವಾಗಿ ಬೇರೆ ಬೇರೆಯಾಗಿದ್ದರೂ ಮಂಗಳೂರಿನವರಾಗಿ ಒಂದಾಗಿ ಚುನಾವಣೆ ಎದುರಿಸುವ ಎಂದು ವೇದವ್ಯಾಸ್ ಕಾಮತ್ ಹೇಳಿದ್ರು. ಮೊದಲು ಕೂತ್ಕೊಂಡ್ರು ಅರ್ಜುನ, ಏನು ಡ್ರೆಸ್ ಹಿಡ್ಕೊಂಡು ಬಂದಾಯ್ತು. ಈಗ ನೀವು ತಲೆ ಹತ್ರ ಇಲ್ಲಿ ಕೂತ್ಕೊಂಡ್ರಿ. ಸ್ಟೈಲ್ ಆಗಿದ್ರೆ ಇನ್ನೆಲ್ಲ ಮಾಡಿಕೊಂಡು ಯುವಕರು ಬಂದ್ರಿ ನಿಮ್ದಾಗ ನಾವು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದಗಳಿರಲಿ, ಒಳ್ಳೆ ರೀತಿಯಲ್ಲಿ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಮ್ಮ ಚುನಾವಣೆಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ಎದುರಿಸ್ಕೊಳ್ಳೋಣ. ಒಟ್ಟಿಗೆ ಸೈದ್ಧಾಂತಿಕವಾಗಿ ನಾವು ವಿರೋಧಿಗಳಾಗುತ್ತೇವೆ. ಮಂಗಳೂರಿನವರಾಗಿ ಮಂಗಳೂರಿನ ವ್ಯವಸ್ಥೆಗಳಿಗೆ ನಾವು ಒಂದಾಗಿ ಜಮನದಲ್ಲೇ.